ಕೇವಲ 8 ಲಕ್ಷದಿಂದ 9 ಲಕ್ಷ ಕೋಟಿ ಈ ರೈತರಿಗೆ ದೇಶದಲ್ಲಿ ಸಾಲ ಇದೆ. ಈ ಸಾಲವನ್ನು ಮನ್ನಾ ಮಾಡೋ ಮನಸ್ಸನ್ನು ಮಾಡಲಿಲ್ಲ ಅವರು ಅಷ್ಟೇ ಹೇಳ್ತಾ ಇದ್ದಾರೆ. ಇನ್ನೇನು ಬೇರೆ ವಿಷಯದಲ್ಲಿ ಮಾತಾಡ ಮಾತಾಡ್ಲಿ ಮುನ್ಸ್ವಾಮಿ ಅವರು ಲೋಕಸಭಾ ದಯವಿಟ್ಟು ದಯವಿಟ್ಟು ಯಾರು ಮಾತಾಡಬಾರ್ದು, ಯಾರು ಮಾತಾಡಬಾರ್ದು, ನಿಮ್ಗೇನು ಜವಾಬ್ದಾರಿ ಇದ್ದಾನೆ, ಯಾರು ಯಾರು ಒಬ್ರು ಕೂಡ ಮಾತಾಡಬಾರ್ದು. ಅವ್ರಿಗೆ ಸ್ವತಂತ್ರ ಇದೆ, ವಾಕ್ಚಾತುರ್ಯ ಇದೆ, ಅವ್ರ ಕಾರ್ಯಕ್ರಮ ಅವ್ರು ಹೇಳ್ಬೇಕು, ನಮ್ಮ ಕಾರ್ಯಕ್ರಮ ಅದೇ ಪ್ರಜಾಪ್ರಭುತ್ವ. ನೀವು ಮಾತಾಡಿದ್ರೆ ಪಕ್ಷ ಆಗಬಾರ್ದು. ನಾನು ಸುಧೀರ್ಘ ಹೋಗಿ ನಿಧಾನವಾಗಿ ಹೇಳ್ತಾ ಇದ್ದೇನೆ, ಅವರ ಆಯುಷ್ ಯೋಜನೆ ಮಾಡಿದ್ರು, ಸ್ವಪ್ತ ಮಾಡ್ತಾರೆ, ಅದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಇಲ್ಲ ಅಂತ ಹೇಳಲಿಲ್ಲ. ಆದರೆ ಈ ದೇಶದ ಅನ್ನದಾತ ಆಯುಷ್ ಯೋಜನೆ ಮಾಡಿದ್ರು ನಾನು ಸಂತೋಷ ಮಾಡ್ತೇನೆ, ಸ್ವಪ್ತ ಮಾಡ್ತೀನಿ ನಾನು. ಆದರೆ ದೇಶದ ಅನ್ನದಾತರ ಹೊತ್ತೆ ನೋಡಲಿಲ್ವಲ್ಲ ಅಂತ ನೋಡಿ. ಯಾಕಂದ್ರೆ ನಾನು ಒಬ್ಬ ರೈತನಾಗಿ ಆ ಕಷ್ಟ ಗೊತ್ತಿರೋದನ್ನು ಈ ಮಾತನ್ನು ಹೇಳಿದೆ. ಅಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ, ಯಾರು ಕೈಗಾರಿಕೆಗಳನ್ನು ಕಟ್ಕೊಂಡು ಹೋಗಿದ್ದಾರೆ. ಈ ದೇಶ 75-80% ಅನ್ನದಾತ ರೈತರು ರೈತ ಕಾರ್ಮಿಕರು ದೇಶ, ಅವ್ರನ್ನ ರಕ್ಷಣೆ ಮಾಡಿದ್ರೆ ದೇಶ ರಕ್ಷಣೆ ಆಗ್ತದೆ. ಅದರಲ್ಲಿ ವಿಫಲವಾಗಿದೆ ಎಂಬ ಮಾತನ್ನು ಹೇಳ್ತಾ ಏನು ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ.